ಆಸೆ ಐತಿ ಕೇಳಿ ನನಗೆ ಬಹಳ ಖುಷಿ ಆಯ್ತು. ಇದು ನಾವು ಇಪ್ಪದೀಗ ಸಾರಟೋಗ ಹೇಳೋಬ್ರು ಇಲ್ಲಿ ನನ್ನ ಹೆಂಡತಿ ಬಂದಿ ಇಲ್ಲಿಗೆ ಅಂತ ಹೇಳಿದ್ರೆ ಸಂಸ್ಕೃತ ಕಲಿಯಲ್ಲಿ ನಿಂಗಳ ಭೇಟಿ ಆಯ್ತು. ನಿಂಗು ಹವ್ಯಕರ ಭಾಷೆಯ ಅದರ ಕೇಳುವ ಒಂದು ಕುತೂಹಲ ಇಪ್ಪುದು ಬಹಳ ಸಂತೋಷ ಆಯ್ತು. ನಿಂಗು ಇಲ್ಲೆಲ್ಲ ಭಾಷೆ ಕಲಿಯಲಿ ಬಂದವು, ಸಂಸ್ಕೃತ ಭಾಷೆ ಕಲಿಯಲಿ. ನಮ್ಮ ಹೆಂಗಳ ಹವ್ಯಕ ಭಾಷೆ ಹೇಳಿದ್ರೆ ಅದು ಕನ್ನಡಕ್ಕೂ ಸಂಸ್ಕೃತಕ್ಕೂ ಎರಡಕ್ಕೂ ರಜೆ ಹತ್ರ ಹತ್ತಾರೆ. ಕಾಸರಗೋಡು ಜಿಲ್ಲೆ ಇಲ್ಲಿ ಹೆಚ್ಚಾಗಿ ಇರ್ಬೋದು, ಹವ್ಯಕ ಇಪ್ಪುದು ಭಾಷೆ ಮಾತಾಡೋದು ಕಾಸರಗೋಡು ಪುತ್ತೂರು ಊರಿಲಿ. ಹಂಗಾಗಿ ನನ್ನ ಅಪ್ಪ ಹವ್ಯಕಲ್ಲಿ ಕವನ ಸಂಕಲನ ಪ್ರಕಟಣೆ ಮಾಡಿದ್ದವರಲ್ಲಿ ಪ್ರಥಮ. ನಿಮ್ಮ ಹೆಸರೇನು? ಎನ್ನ ಹೆಸರು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಭಟ್ಟ ಈ ತಡ್ಕ. ತಂದೆ ಹೆಸರು? ತಂದೆ ಹೆಸರು? ತಂದೆಯವರ ಹೆಸರು YS ಹರಿಹರ ಭಟ್ರು ಅಂತೇಳಿ. ಅವರು ವಿಚಿತ್ರ ವಿಚಿತ್ರ ಈ ತಡ್ಕ ಹೇಳುವ ಕಾವ್ಯನಾಮಂದ ಬರ್ಕಂಡಿತ್ತಿದ್ದು. ಅವ್ರು ಹವ್ಯಕ ಕವನ ಎಲ್ಲ ಬರ್ದದ್ದು ವಿಚಿತ್ರ ಈ ತಡ್ಕ ಹೇಳುವ ಕಾವ್ಯನಾಮಂದ ಬರ್ದದ್ದು. ಅದರ ಸಂಕಲನ ಎಲ್ಲ ಬಿಡುಗಡೆ ಮಾಡಿದ್ದೆವು. ಅವೀಗ ತೀರಿ ಹೋಗಿ 3-4 ವರ್ಷ ಆದವು. ಹಾಗೆ ಹವ್ಯಕಲ್ಲಿ ತುಂಬಾ ಜನ ಬರವರಲ್ಲೇ ಇದ್ದವು. ಕೊಡವರ ಭಾಷೆಯಾಗಿ ಕೇಳಿಸುತ್ತೆ ನಂಗೆ. ಅದ್ರ ಹತ್ರ ಇದೆಯಾ ಹವ್ಯ ಕನ್ನಡ? ಇಲ್ಲ ಇಲ್ಲ ಇಲ್ವಾ? ಇಲ್ಲ ಇಲ್ಲ ಬೇರೆ ಕೊಡವರ ಭಾಷೆಗೆ ಹತ್ರ ಹತ್ರ ಇಲ್ಲ ಇಲ್ವಾ? ಇಲ್ಲ ಎನ್ನ ಮಿಸ್ಸಸ್ ಹಿಂಗೆ ಕೊಡವರ ಭಾಷೆ ಕುಂತಿದ್ದು. ಅದು ಕೊಡಗಿಂದು, ಕೊಡಗಿನ ಕೋರಿ ಅದು. ಹಂಗಾಗಿ ಅಲ್ಲ ನನಗಿಂತ ಜಾಸ್ತಿ ಗೊತ್ತುಂಟು. ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರೇ ಕಂಪೇರ್ ಮಾಡಿದ್ರೆ ಅಂತ ಹೇಳಿ. ಓಕೆ, ನೀನ್ ದಿನ ಕೆಲಸ ಮಾಡು. ಆಯ್ತು, ಧನ್ಯವಾದಗಳು. ಓಕೆ.